ಅಂಡ್ ಜೂನಿಯರ್ ಎನ್ ಟಿ ಆರ್ ಸಿನಿಮಾ ಅಂತೂ ಎಲ್ಲ ಸಿನಿಮಾನುವೆ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ. ಹಾಗೆ ರಾಮ್ ಚರಣ್ ಅವ್ರದ್ದು ಅಷ್ಟೇ, ಪವನ್ ಕಲ್ಯಾಣ್ ಅವ್ರದ್ದು ಫಸ್ಟ್ ಡೇ ನೋಡ್ತೀನಿ, ಚಿರಂಜೀವಿ ಅವ್ರ ಫಿಲ್ಮು ಫಸ್ಟ್ ಡೇ ನೋಡ್ತೀನಿ, ಅಜಿತ್ ಅವ್ರ ಫಿಲ್ಮು ನೋಡ್ತೀನಿ, ವಿಜಯ್ ಫಿಲ್ಮ್ ನೋಡ್ತೀನಿ, ಪ್ರತಿಯೊಬ್ಬರ ಫಿಲ್ಮು ನಾನು ಥಿಯೇಟ್ರಲ್ಲೇ ಹೋಗಿ ದುಡ್ಡು ಕೊಟ್ಬಿಟ್ಟು ನೋಡ್ತೀನಿ. ಯಾಕಂದರೆ ನನಗೆ ಶೋ ಹಾಕ್ಸ್ಕೊಂಡು ನೋಡೋಕೆ ಇಷ್ಟ ಇಲ್ಲ. ನಾನು ಅಭಿಮಾನಿ ಥರ ನಿಮ್ಮ ಜೊತೇಲಿ ಕುಂತ್ಕೊಂಡು ಸಿನಿಮಾ ನೋಡೋದೇ ನನಗೆ ಅಭ್ಯಾಸ ಯಾವಾಗಲೂ, ಚಿಕ್ಕ ವಯಸ್ಸಿಂದನೂ ಸರಿ. ಇವಾಗ ಆ್ಯಕ್ಟ್ರ್ ಆದಮೇಲೂ ನಾನು ಫಸ್ಟ್ ಡೇ ಬಾಹುಬಲಿ ನೋಡ್ಬಿಟ್ಟು ರಾಜಮೌಳಿ ಸರ್ಗೆ ಫೋನ್ ಮಾಡಿ ಹೇಳಿದೆ, ಎಷ್ಟು ಒಳ್ಳೆ ಸಿನಿಮಾ ತೆಗೆದಿದ್ದೀರಾ ಸರ್, ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ, ನಮ್ಮ ಒಂದು ಸೌತ್ ಇಂಡಿಯಾಲಿಂದ ಒಂದು ಇಂಡಿಯನ್ ಲೆವೆಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ಲಿ ಮಾತಾಡೋವಂಥ ಒಂದು ಡೈರೆಕ್ಟ್ರ್ ಬಂದರು ಅಂತ ನಮಗೆ ಭಾಳ ಹೆಮ್ಮೆ, ಭಾಳ ಪ್ರೌಡ್, ನಮಗೆ ಭಾಳ ಸಂತೋಷ ಆಗುತ್ತೆ. ಅಂಥವ್ರ ಫಂಕ್ಷನ್ ನಾವು ಬರದೇ ಹೋದರೆ ಚೆನ್ನಾಗಿರುತ್ತಾ? ಖಂಡಿತ ನಾವು ಬರ್ತೀವಿ, ಅವ್ರು ಎಲ್ಲೇ ಕರೆದ್ರು ನಾವು ಬರ್ತೀವಿ. ಯಾಕಂದರೆ ಒಬ್ಬ ಡೈರೆಕ್ಟ್ರ್ ಆ ಥರ ಒಂದು ಹೆಸರನ್ನ ನಮ್ಮ ಹೆಸರನ್ನ ಅಲ್ಲಿವರೆಗೂ ತಗೊಂಡೋಗ್ಬೇಕು ಅಂದರೆ ಅದು ಸಾಮಾನ್ಯವಾದ ವಿಷಯ ಅಲ್ಲ. ಅದು ಅಲ್ಲದೇ ಎಲ್ಲ ಜಾಗದಲ್ಲೂ ಈ ರೈವಲರಿ ಇರುತ್ತೆ, ಅವ್ರ ಫ್ಯಾನ್ಸು ಇವ್ರ ಫ್ಯಾನ್ಸು ಅಂತ, ಅದನ್ನೆಲ್ಲ ಬ್ರೇಕ್ ಮಾಡಿ ರಾಮ್ ಚರಣ್ ಜೂನಿಯರ್ ಎನ್ ಟಿ ಆರ್ ಇವತ್ತು ಒಟ್ಟಿಗೆ ನಿಂತಿದ್ದಾರೆ. ನಮಗೆ ನಿಜವಾಗ್ಲೂ ಎನ್ ಟಿ ರಾಮರಾವ್ ಬೇರೆ ಅಲ್ಲ, ಚಿರಂಜೀವಿ ಅವ್ರು ಬೇರೆ ಅಲ್ಲ, ನಾಗೇಶ್ವರ ಅವರು ಬೇರೆ ಅಲ್ಲ, ನಮ್ಗೆಲ್ಲರೂ ಒಂದೇ. ನಾವಿಡೀ ಫ್ಯಾಮಿಲಿ, ಒಂದು ಇಂಡಸ್ಟ್ರಿನೇ ಒಂದು ಫ್ಯಾಮಿಲಿ ನಮಗೆ. ಅದನ್ನು ಅವರು ಇಂಡಿಯನ್ ಸಿನಿಮಾ ಅಂತ ಹೇಳಿದ್ದು ಎಷ್ಟು ದೊಡ್ಡ ವರ್ಡ್ ಅಂದರೆ ಓನ್ಲಿ ಒಬ್ಬ ಕ್ರಿಯೇಟ್ರಿಗೆ ಮಾತ್ರ ಆ ಥರ ಒಂದು ಮೈಂಡ್ ಬರುತ್ತೆ ಅಷ್ಟೇ. ಇವತ್ತು ರಾಜ್ಮೌರಿ ಫಿಲ್ಮ್ 25ನೇ ತಾರೀಕು ನಾನು ಫಸ್ಟ್ ಡೇ ಫಸ್ಟ್ ಶೋ ನೋಡೇ ನೋಡ್ತೀನಿ. ಏನಂದರೆ ಒಂದೇ ಒಂದು ರಿಕ್ವೆಸ್ಟ್ ರಾಜ್ಮೌಳಿ ಅವ್ರಿಗೆ, ಆದಷ್ಟು ಜಾಸ್ತಿ ಕನ್ನಡ ಭಾಷೆಯಲ್ಲಿ ಬಿಡಿ ಇಲ್ಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ಕನ್ನಡದಲ್ಲಿ ನೋಡಲಿ ಆರ್ ಆರ್ ಆರ್ನ, ನಿಜವಾಗ್ಲೂ ನೋಡಲಿ. ಯಾಕಂದರೆ ಭಾಳ, ಯಾಕಂದ್ರೆ ನಿಮ್ಮ ಒಂದು ಎಷ್ಟು ಕೋಟ್ಯಾಂತರ ಅಭಿಮಾನಿಗಳು ಇವತ್ತು ವೆಯ್ಟ್ ಮಾಡ್ತಾ ಇದ್ದಾರೆ, ನಾನು ಒಬ್ಬ ಅದರಲ್ಲಿ ಒಂದು ಅಭಿಮಾನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಭಾಳ ಖುಷಿ ಆಯಿತು. ಆ್ಯಂಡ್ ನೋಡಿ, ಆ್ಯಂಕರ್ಸ್ ಬಗ್ಗೆ ಮಾತಾಡೋಂಗೆ ಇಲ್ಲ, ಸುಮಾರು ಅಷ್ಟೇ. ಆಗಾಗ ನಾನು ಟಿ ವಿಲಿ ನೋಡ್ತಾ ಇರ್ತೀನಿ, ಭಾಳ ಖುಷಿಯಾಗುತ್ತೆ. ಇನ್ನು ನಮ್ಮ ಅನುಶ್ರೀ ಬಗ್ಗೆ ನಾವು ಹೇಳೋಂಗೆ ಇಲ್ಲ, ಯಾಕಂದರೆ ಅವರಿದ್ದರೆ ಒಂದೇ ಒಳ್ಳೆ ಪಟಾಕಿ ಥರ, ಅವರು ಒಂದು ಫೈರ್ ಕ್ರ್ಯಾಕರ್ ಥರ ಭಾಳ ಅದ್ಭುತವಾಗಿ ಆತ್ಮೀಯತೆಯಿಂದ ಪ್ರೀತಿಯಿಂದ ಮಾಡ್ತಾರೆ. ಆ್ಯಂಡ್ ನಮ್ಮ ಬೊಮ್ಮಾಯಿ ಸರ್ ಬಗ್ಗೆ ಹೇಳಬೇಕು, ನೋಡಿ ಅಷ್ಟು ಜನ ನಿಂತಿದ್ರು, ಅವ್ರು ಡಿಸ್ಟರ್ಬ್ ಆಗದೆ ಅವರು ಒಬ್ಬ ಪ್ರೇಕ್ಷಕರ ಥರ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಅದು ದೊಡ್ಡತನ. ಅದು 100% ಕಾಮನ್ ಮ್ಯಾನ್ ಅಂದರೆ 100%. ನಾನು ಇದ್ರವರೆಗೂ ಜೀವನದಲ್ಲಿ ಈ ಥರ ಒಂದು ಸಿ ಎಮ್ನ ನೋಡೇ ಇಲ್ಲ ನಾನು. ಯಾಕಂದರೆ ಅವ್ರು ನಾವು ಅವ್ರ ಪ್ರೀತಿ ನನಗೆ ಯಾವತ್ತೂ ನಾನು ಚಿರಋಣಿ ಆಗಿರ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಆ್ಯಂಡ್ ಕೆ ವಿ ಎನ್ ಸರ್, ಭಾಳ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ ಫಾರ್ ದಿಸ್ ಫಂಕ್ಷನ್. ಆ್ಯಂಡ್ ಅ ವೆರಿ ಬ್ಯೂಟಿಫುಲ್ ಫಂಕ್ಷನ್ ಅರೇಂಜ್ಡ್, ಆ್ಯಂಡ್ ಎಲ್ಲರೂ ಇದೆ. ಕ್ರೌಡ್ ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಫೇವ್ರೆಟ್ ಆ್ಯಕ್ಟರ್ಸ್ ಇವಾಗ ಎಲ್ಲರೂ ರಾಮ್ ಚರಣ್ ಮಾತ್ರ ಕಾಯ್ತಾ ಇದ್ದಾರೆ, ಜೂನಿಯರ್ ಎಂಟರ್ ಮಾತ್ರ ಕಾಯ್ತಾ ಇದ್ದಾರೆ, ರಾಜಮೌಳಿ ಸರ್ ಮಾತ್ರ ಕಾಯ್ತಾ ಇದ್ದಾರೆ, ನಾನು ಅದೇ ಥರ ಕಾಯ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ಈ ತಿಂಗಳೇ ನೋಡಿ ಜೇಮ್ಸ್ ಹಬ್ಬ ಆಯಿತು, ಇವಾಗ ಆರ್ 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 ಫಂಕ್ಷನ್ ಹಬ್ಬ ಆಗ್ತಿದೆ ಅಷ್ಟೇ. ನೀವೆಲ್ಲರೂ ನೋಡಿದ್ರಿ ಜೇಮ್ಸ್ಲಿ. ಆ್ಯಂಡ್ ನಮಗೇನೊಂದು ದುಃಖ ಆಯ್ತು ಅಂದರೆ, ನಾನು ನನ್ನ ತಮ್ಮನಿಗೆ ಈ ರೀತಿ ವಾಯ್ಸ್ ಕೊಡಬೇಕಾಯ್ತಿರಂತ ಒಂದು ಸ್ವಲ್ಪ ನೋವು. ಬಟ್ ಪಿಕ್ಚರ್ ರಿಲೀಸ್ ಆಗಬೇಕು ಅಂತ ನನ್ನ ಬಂದು ಕೇಳ್ಕೊಂಡಾಗ ನಾನು ಎಷ್ಟೇ ನೋವಿದ್ರು ನಾನು ಅಪ್ಪಗೋಸ್ಕರ ನಾನು ವಾಯ್ಸ್ ಕೊಟ್ಟೆ. ನಾನು ಐ ಥಿಂಕ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಂಬಿದ್ದೀನಿ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಇವಾಗ ಇನ್ನೊಂದು ಹಬ್ಬ ಬರ್ತಾ ಇದೆ 25ನೇ ತಾರೀಕು, ಆರ್ ಆರ್ ಆರ್. ಅದಾದಮೇಲೆ ಯುಗಾದಿ, ನೋಡಿ ಕರೆಕ್ಟಾಗಿ ಯುಗಾದಿ 1 ವೀಕ್ ಬ್ಯಾಕೇ ಬರ್ತಾ ಇದೆ. ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಇಡೀ ಆರ್ 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 ಟೀಮ್ ತಂಡಕ್ಕೆ, ಆ್ಯಂಡ್ ಎಲ್ರಿಗೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಶಿವಣ್ಣ. ಅಭಿಮಾನಿಗಳ ಅಭಿಮಾನಿ ಶಿವಣ್ಣ ಅವ್ರಿಗೆ ಬರಲಿ ಚಪ್ಪಾಳೆ. ಆಮೇಲೆ ಕೀರ್ವಾಣಿ ಅವ್ರ ಬಗ್ಗೆ ಹೇಳಬೇಕು, ಐ ಥಿಂಕ್ ಮ್ಯೂಸಿಕ್ ಒಂಥರ ಮ್ಯಾಜಿಕಲ್ ಮ್ಯೂಸಿಕ್ ಅವ್ರದ್ದು, ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನಿಸುತ್ತೆ. ಅದು ತೆಲುಗು ಭಾಷೆಯಲ್ಲೂ ಸರಿ, ಕನ್ನಡದಲ್ಲೂ ಸರಿ, ಯಾವ್ದು ಮಾಡಿದ್ರು ಅವರು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅವರು ರಾಗಗಳನ್ನ ಉಪಯೋಗಿಸಿ ಪರ್ಫೆಕ್ಟಾಗಿ ಅವರು ಸಂಗೀತ ಯೋಚಿಸ್ತಾರೆ. ನಿಜವಾಗ್ಲೂ ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಸಚ್